ಅಲ್ವಾ? ಜನರಲ್ ಮಧ್ಯ ಸೊಸೈಟಿಯಲ್ಲಿ ಯಾವ್ದಾದ್ರು ಸಿದ್ಧಾಂತ ಇಡುವುದಂದ್ರೆ ಸಮುದ್ರದ ಎದುರುಗಡೆ ಈಜಿದಾಗೆ ಅಲೆ ಹೊಡಿತಾ ಇರುತ್ತೆ. ನೀವು ಈಜಿತಾ ಇರ್ಬೇಕು ವಿವೇಕಾನಂದ. ಈಜ ಅವನಿಗೆ ಪ್ರಾಣದ ಮೇಲೆ ಆಸೆ ಬಿಟ್ಟಿರ್ಬೇಕು. ಅದಕ್ಕೆ ಅವನಿಗೆ ವಿವೇಕ ಪ್ಲಸ್ ಆನಂದ, ವಿವೇಕಾನಂದ. ಮಹತ್ ಆತ್ಮ ಮಹಾತ್ಮ ಮಹತ್ ಕೆಲಸ. ಯಾರು ಮಾಡದೇ ಇರೋ ಕೆಲಸವನ್ನ ಪ್ರಪಂಚಕ್ಕೆ ಮಾಡಿ ಪ್ರೂವ್ ಮಾಡಿ ಹೋದೆ ಅಲ್ವಾ? ಕಡುಕುಲಿನ ಗಲಾಟೆ ಇಲ್ಲ, ಕುಸ್ತಿ ಇಲ್ಲ, ಬ್ರಿಟಿಷರಿಗೆ ತುಪ್ಪಲು ಇಲ್ಲ, ತುಪ್ಪಿಸ್ಕೊಂಡ ಮೂರು ಸಲ ತುಪ್ಪದಾಗ್ಲೂ ಒರೆಸ್ಕ ಬ್ರಿಟಿಷರಿಗೆ ಪಾಪ ಕಾಣ್ತು, ನಿನಗೆ ತುಪ್ಪದ ವೇಸ್ಟ್. ಅದ್ರ ಅರ್ಥ ಹೇಳಿತನ ಅಲ್ಲ, ನೀನು ನನಗೆ ಅತಿಥಿ, ನಿನ್ನ ನೋವು ಮಾಡುವುದಿಲ್ಲ ಅನ್ನೋ ಧರ್ಮವನ್ನು ಗಾಂಧಿ ಹೇಳಿದ್ರು. ಇಸ್ ನಾಟ್ ಹೇಳಿತನ. ಗಾಂಧಿಗೆ ಹಣೆ ಕಟ್ಟಿ ಹಾಕಿದ್ರೆ ಅದನ್ನು ಹೇಳಿತನ. ಗನ್ ಹಿಡಿದಿದ್ರೆ ಸ್ವತಂತ್ರ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಗನ್ ಹಿಡಿದ್ರೆ ಬರುತ್ತೆ. ಬಾಪು ವಾಪಸ್ ಹೇಳಿ ನಮಗೂ ಗೊತ್ತು ಬರುತ್ತೆ. ಮೂರು ದಿನ ನೀನೀಗ ನಮ್ಮ ಹತ್ರ ಇರೋ ಸಣ್ಣ ಗನ್ ಹಿಡಿತೇವೆ AK-47 ಹಿಡ್ಕೊಂಡು ಬರ್ತಾರೆ. ಟೆಂಪ್ರವರಿ ಆಗಿ ಕಳ್ಳರ ಜೈಲಲ್ಲಿಟ್ಟಾಗೆ ಬದ್ದಾಗ್ತಾನಂತೆ ಕಳ್ಳ. ನಾವು ಕಳ್ಳ ನೀನ್ ನೇರ ಕೇಳಿತ್ತು, ನೀನ್ ಇದೆಲ್ಲ ಮಾತಾಡಬೇಡಪ್ಪ, ಒಂದೊಂದು ಲಕ್ಷ ಏನೋ ಕೊಡ್ತಾರಂತಲ್ಲ ಬೆಂಗಳೂರಲ್ಲಿ ಕೈ ಕಡಿ ನಿಂತೆ ಕಾಲು ಕಡಿ ನಂಗೆ ಗೊತ್ತಿಲ್ಲ. ನಮ್ಮ ಊರ್ ಮಟನ್ ಸ್ಟಾಲ್ ಕೇಳಿದ್ದೆ ಇಲ್ಲಿ ಬಂದ್ಮೇಲೆ ಅದು ಒಂದು ಗೊತ್ತಾಯ್ತು. ನಾವು ಅವನ ಹತ್ರ ಕೇಳ್ತೀವಿ, ಕೊನೆಗೆ ನಿನಗೆ ಉಳಿಯೋದು ಎಷ್ಟು ಉಂಟು? 20,000 ರೂಪಾಯಿ ಅಂತ ಅವನು ಕಳ್ಳ. ನಾವು ಕೇಳ್ತೀವಿ ಕಳ್ಳ ಅಂತ ಹೇಳುದಿಲ್ಲ ಪಾಪ, ಗಾಡ್ ಫಾದರ್ ಇಲ್ಲದ ವ್ಯಕ್ತಿ, ಗೈಡ್ ಲೈನ್ ಇರಲಿಲ್ಲ. ಅವನು ನಮ್ಮ ಹಾಗೆ ಪರಮಾತ್ಮನೇ ಇಲ್ಲ, ಆ ಕಳ್ಳನನ್ನು ಸೃಷ್ಟಿ ಮಾಡಿ ನಿಜವಾದ ಕಳ್ಳರು. ನಾವು ಹತ್ತತ್ತು ಸೈಟ್ ಇಟ್ಕೊಂಡಿದ್ದೀವಿ, ಒಂದು ಮಗನ ಹೆಸರಿಗೆ. ಅವನು USL ಸೈಟ್ ಮಾಡ್ತಾನೆ, ಇಲ್ಲೂ ದುಡ್ಡಾದ ಚಂದ್ರಲೋಕದಲ್ಲಿ ಅವನ ಮನೆ ಕಟ್ಟಿದಂತೆ ಅಲ್ವಾ? ಮೊನ್ನೆ ಶೆಟ್ರದ್ದು ವಿಚಾರ ಹೇಳಿದ್ರು, ಇವತ್ತು ಚಂದ್ರ ಉಪಗ್ರಹ ಉಡಾವಣೆ, ಶೆಟ್ರ ಗ್ರಹ ವರ್ಕ್ ಆಗುತ್ತಾ ಕೇಳಿದ್ರು. ಅವ್ರಿಂತ ಜೋಕ್ ಅನ್ಕೊಂಡು ಅಲ್ಲೇ ಆದಿದ್ದು ಮತ್ತೆ ಹಾಗೆ ಭಗವಂತ ಡಿಸೈಡ್ ಮಾಡಿದ್ರೆ ಕೂಡ ಅಲ್ಲಾಡುವುದಿಲ್ಲ ಈ ಪ್ರಪಂಚ. ನಿಮ್ಮ ಎದೆ ಬಡಿದಿರುವುದು ಯಾರಿಂದ? ಕಿಡ್ನಿ ಕೆಲಸ ಮಾಡ್ತಿರುವುದು ಯಾರಿಂದ? ತಿಂದಿದ್ದು ಬ್ಲಡ್ ಟು ಯೂರಿನ್ ಮೋಷನ್ ಆಗ್ತಿರುವುದು ಯಾರಿಂದ? ನಿಮ್ಮ ಎಲ್ಲ ಕ್ಯಾಮ್ರಾದಲ್ಲಿರೋ ಕರೆಂಟ್ ಯಾರಿಂದ? ಈ ಮೈಕಲ್ಲಿರೋ ಕರೆಂಟ್ ವರ್ಕ್ ಆಗ್ತಿರೋದು ಯಾರಿಂದ? ಮನುಷ್ಯರಂತೂ ಅಲ್ಲ. ಇದು ನಮ್ಮ ಎದುರುಗಡೆ ಇರೋ ಫ್ಯಾಕ್ಟ್, ಇದನ್ನೇ ಮತ್ತು ಒಪ್ಪು. ಅದೇ ಸತ್ಯವೇ ದೇವರು ಅಂದಿದ್ದು ಗಾಂಧಿ ಫ್ಯಾಕ್ಟ್ ಇಟ್ಕೊಂಡು ಮಾತಾಡ. ನಿರೀಶ್ವರವಾದಿಗಳಿಗೆ ನಮ್ದು ನೇರ ಪ್ರಶ್ನೆ, ಇಂಥ ಮನೇಲಿ ಇಂಥ ಮಗು ಹುಟ್ಟಬೇಕು ಇಷ್ಟೊತ್ತಿಗೆ ಅಂತ ಡಿಸೈಡ್ ಮಾಡ್ತಾ ಇದೆಯಲ್ಲ, ಯಾವ್ದು ಆಸಕ್ತಿ? ಶಾಂತವಾದ ಸಮುದ್ರವನ್ನು ಎಪ್ಸಿ ಸುನಾಮಿ ಮಾಡುತ್ತಲ್ಲ, ಯಾವ್ದು ಆಸಕ್ತಿ? ಅದನ್ನೇ ಗಾಂಧಿ ಹೇಳಿ ಭಗವಂತನಿಗೆ ಶರಣಾಗು. ಅದನ್ನು ಮುಸ್ಲಿಂ ಅಂತ ಹೇಳಿದ್ರ ಈಶ್ವರ ಅಲ್ಲ, ತೇರೇನ ಸಬ್ಕೋ ಸನ್ಮತಿ ದೇ ಭಗವಾನ್. ಅದಕ್ಕೆ ನಾವು ಅವನಿಗೆ ಕಲ್ಕಿ ಅಂತ ಹೇಳಿ. ಕಲ್ಕಿ ಅಂದ್ರೆ ನಿಮ್ಮ ಪ್ಲಾನ್ ಉಂಟಲ್ಲ, ಬಿಳಿ ಕುದುರೆಯಲ್ಲಿ ಬರ್ತಾನೆ, ಕತ್ತಿ ಹಿಡಿದು ಬರ್ತಾನೆ. ನಾವು ಹೇಳಿ ಬಿಳಿ ಕುದುರೆ ಯಾವುದು? ಶುದ್ಧವಾದ ಮನಸ್ಸು. ಆ ಕುದುರೆ ಅಂತ ಮನಸ್ಸನ್ನು ಶುದ್ಧ ಮಾಡ್ಬೇಕು. ಅದಕ್ಕೆ ಇವತ್ತು ಬಿಳಿ ಬಟ್ಟೆ ಆಯ್ತು. ಇವತ್ತೊಂದು ದಿನಕ್ಕಾದ್ರೂ ಒಂದು ಕ್ಷಣಕ್ಕೆ ಶುದ್ಧಿ ಆಗುವ, ಅದು ನಿಜವಾದ ಗಾಂಧಿ ಜಯ. ಒಂದು ಕ್ಷಣಕ್ಕಾಗುವ ಶುದ್ಧ, 24 ಗಂಟೆ ನನ್ನ ಹಣೆ ಬರೆದ್ರೆ ನನಗೆ ಸಾಧ್ಯ ಇಲ್ಲ, ನಿಮ್ಗೆ ನನಗೆ ಗೊತ್ತಿಲ್ಲ. ಒಂದು ನಿಮಿಷಕ್ಕಾದ್ರೂ ಶುದ್ಧ ಆಗುವ, ಅದು ಗಾಂಧಿ ಜಯಂತಿ. ಅದಕ್ಕೆ ಅವನದು ಬಿಳಿ ಬಟ್ಟೆ, ಧರ್ಮದ ದಂಡ ಅಲ್ವಾ? ತಲೆಯಲ್ಲಿ ಕೂದಲಿಲ್ಲ ಬ್ರಹ್ಮಚಾರಿ, ಬ್ರಹ್ಮವನ್ನೇ ಒಪ್ಪಿ ಬದುಕ್ತಾ ಇರೋ. ಇನ್ನೊಂದು ಕಲ್ಕಿದ್ದು ಕಡಗ ಉಂಟಲ್ಲ, ಸತ್ಯದ ಕಡಗ, ಅದನ್ನೇ ಗಾಂಧಿ ಹಿಡಿದು ಮುಂದೆ ನಿಮ್ಮ ಪ್ರಪಂಚ ನನ್ನ ಕಲ್ಕಿ ಅಂತ ಪೂಜೆ ಮಾಡುತ್ತೆ. ನಾವೀಗ ಶುರು ಮಾಡಿದ್ದೀವಿ. ಮೊನ್ನೆ ಯಾರು ಹೇಳಿ ನಿಮ್ಮ ಗರ್ಭಗುಡಿಗೆ ಗಾಂಧಿ ಇರೋದು ಯಾಕೆ? ರಾಮ ಬಂದಾಗ ನೀವು ಒಪ್ಪಲಿಲ್ಲಪ್ಪ, ಕಮೆಂಟ್ ಹೊಡೆದಿದ್ದೆ. ಕೃಷ್ಣ ಬಂದಾಗಲೂ ಒಪ್ಪಲಿಲ್ಲ, ಕಮೆಂಟ್ ಹೊಡೆದಿದ್ದೆ. ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ನೀರು ಕೊಡ್ಲಿಲ್ಲ, ಇವತ್ತು ಪೂಜೆ. ಯಾರನ್ನು ನಾವು ಒಪ್ಪಲಿಲ್ಲ, ಯಾಕೆ? ನಮ್ಮ ಹತ್ರ ಒಪ್ಪುವಂತ ವಿವೇಚನೆಯೂ ಇಲ್ಲ, ತಾಳ್ಮೆಯೂ. ಅವರೇನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಫಸ್ಟ್ ತಾಳ್ಮೆ ಬೇಕಲ್ಲ. ಕೇಳೋ ಮೊದಲೇ ಕುಸ್ತಿ ಶುರು ಮಾಡಿ. ನಾವನ್ನ ಬೀಡಿ ಜಗಳಾಡವನಿಗೆ ಕೇಳಿದ್ದು ನೀನ್ ಯಾಕೆ ಅವನಿಗೆ ಹೊಡಿತಿದ್ವಿ? ಎಲ್ಲ ಹೊಡಿತಿದ್ರು ನಾನು ಹೊಡೆದೆ, ನೀನಿಗೂ ಹಾಗೆ ಹೊಡೆದ್ರೆ